ರಾಯಬಾಗ ತಾಲೂಕಿನ ಕುಡುಚಿ ಪಟ್ಟಣದ ಪತ್ರಕರ್ತರೊಬ್ಬರ ಮಗಳ ಮದುವೆ ಕಾರ್ಯಕ್ರಮದಲ್ಲಿ ಹಾಲಿ ಶಾಸಕ ಪಿ ರಾಜೀವ್, ಮಾಜಿ ಶಾಸಕ ಶ್ಯಾಮಘಟಿಗೆ ಅಕ್ಕಪಕ್ಕ ಕೂತು ಕುಶಲೋಪರಿ ವಿಚಾರಿಸಿಕೊಂಡರು. ತರುಣ ಭಾರತ ಪತ್ರಕರ್ತ ಮಹಾಶೀನಾ ರೋಹಿಲಿ ಅವರ ಮಗಳ ಮದುವೆ ಕಾರ್ಯಕ್ರಮದಲ್ಲಿ ಕುಡಚಿಯವರೇ ಆದಂತಹ ಮಾಜಿ ಶಾಸಕ ಶ್ಯಾಮಘಟಗೆ ಹಾಗೂ ಶಾಸಕ ಪಿ ರಾಜೀವ್ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಅವರು ಅಕ್ಕಪಕ್ಕದಲ್ಲಿ ಸರಳ ರೀತಿಯಲ್ಲಿ ಮಾತನಾಡುತ್ತಾ ಕುಶಲೋಪರಿ ವಿಚಾರಿಸಿಕೊಂಡಿದ್ದು ರಾಜಕೀಯವಾಗಿ ಅಚ್ಚರಿಯೂ ಮೂಡಿಸಿದೆ. ಹೌದು, 2018ರಲ್ಲಿ ಕುಡಚಿ ವಿಧಾನಸಭಾ ಕ್ಷೇತ್ರದ ಪರಭಾವ ಅಭ್ಯರ್ಥಿ ಅಮಿತ್ ಘಾಟ್ಗೆ ಬಿಜೆಪಿ ಪಕ್ಷಕ್ಕೆ ಬರುವಂತಹ ಸುದ್ದಿ ಕೆಲ ದಿನಗಳಿಂದ ಪಕ್ಷದ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇದ್ದು ಈಗ ಹಾಜಿ ಮಾಜಿ ಅಕ್ಕಪಕ್ಕ ಕೂತು ಕುಶಲೋಪರಿ ವಿಚಾರಿಸಿಕೊಳ್ತಾ ಇರೋದನ್ನ ನೋಡಿದ್ರೆ ಬಿಜೆಪಿ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತಷ್ಟು ಕುತೂಹಲ ಮೂಡಿಸಿರೋದು ನಿಜ. ಆದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲಮಯ ವಾತಾವರಣ ನಿರ್ಮಾಣವಾಗಿದೆ.